ಎಲ್ಲರೂ ಕೂಡ ಒಂದೊಂದು ಕೈಪಿಡಿಯನ್ನ ಕೈಪಿಡಿಯನ್ನ ಅಲ್ಲಿ ನಮ್ಮ ಸ್ವಯಂ ಸೇವಕರು ನೀಡಬೇಕು ನಂತರ ನಮಗೆ ಯಾವ ರೀತಿಯ ನಾವೊಂದು ಕಾರ್ಯವನ್ನ ನೆನಪಿಸಿಕೊಂಡು ನಾವು ಪಠಣ ಮಾಡುತ್ತೇವೆ ಅದು ಖಂಡಿತ ಜಯಶಾಲಿ ಆಗುತ್ತದೆ ಎನ್ನುವಂತಕ್ಕೆ ಹಲವಾರು ನಿದರ್ಶನ ಉದಾಹರಣೆಗಳು ನಮಗಿದೆ ಸುಬಂತು ರಾಮ ತಾರಕನ ಕನಕ ಪದ್ರಾಡ ಶಕ್ತಿ ರಾಮನ ಪಂಡ ಮಾತರೆಗಳು ಗೊತ್ತುಂಡು ರಾಮದೇವರು ಆಂಜನೇಯಡೆ ಕೇಂದಿರಿಗೆ ಈ ಏರು ಯಾನ್ ಏರು ಎಂದು ರಾಮ ಹನುಮಾಂಡ ಕೇಂದಿರಿಗೆ ಆತನಗ ಹನುಮಾನ್ ದೇವರ ಪಂಡಿರಿಗೆ ಜೀವ ಭಾವಡು ಈರು ದೇವರು ಯಾನ್ ಇರ್ನ ದಾಸೇ ಅಂಡ ದೇವ ಭಾವಡು ಈರು ಯಾನ್ ಯಾನೇ ಈರು ಎಂಟಲೋ ವಿಭೇದ ಇಚ್ಚೇನೆ ರಾಮ ಅಂತರ್ಗತ ಮುಖ್ಯ ಪ್ರಾಣ ಮುಖ್ಯ ಪ್ರಾಣಾಂತರ್ಗತ ರಾಮ ಅಂತ ಅಂಚಾದ ಆ ರಾಮಗಳ ಶಕ್ತಿ ಉಂಡು ಆ ನಾಮವು ಹನುಮಾನ್ ನಾಮಗಳ ಆದ ಶಕ್ತಿ ಉಂಡು ಅಂಚಾದ ಒಟ್ಟಿಗೆ ನಮ್ಮ ಸೇರ್ಸಾಮು ದುಂಬುಕೊಂಡಿದ್ವಿ ಯಾನ ಪಂಪೆ ಮಿತ್ಲೈನ ಅದೊಟ್ಟಿಗೆ ಅನುಸರಿಸಾಮು ಬಂದ್ವಿ ಪದ್ರಾಡ ಶಕ್ತಿ ರಾಮ ತಾರಕ ಮಂತ್ರ ನಮ್ಮ ಪಂಪ ಕೈ ಮುಗಿಯಲಿ ಮನಸ್ಸಿಗೆ ರಾಮನ ಸ್ಮರಣೆ ಮಾಡಿ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಫಲಹಾರಿ
का हो को
सकल तुम साजा Oh yeah.